ಎಲ್ಲರಿಗೂ ನಮಸ್ಕಾರ. ಈ ಒಂದು ಹೊಸದು ಹೊಸ ಚಾನಲ್, ಇದರಲ್ಲಿ ನಾವು ಕೆಲಸಿಟಿ ಎಲ್ಲ ಸ್ಟೆಪ್ಸ್ಗಳನ್ನ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೇವೆ. ಓಕೆ, ಇವಾಗ ನೀವು ಕೆಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸಿದ್ದೀರಾ, ಒಂದೇ ಸ್ಟೆಪ್. ಈಗ ನೆಕ್ಸ್ಟ್ ನಿಮಗೆ ಒಂದು ಸೀಕ್ರೆಟ್ ಕೀ ಅಂತ ಇಮೇಲ್ ಮುಖಾಂತರ ಬಿಡ್ತಾರೆ, ಅದನ್ನು ತೊಗೊಂಡು ನೀವು ರಿಜಿಸ್ಟ್ರೇಷನ್ ಫಾರ್ಮನ್ನು ಕೇರ್ಫುಲ್ಲಾಗಿ ಫಿಲ್ ಮಾಡಬೇಕು. ಅದು ಹೇಗೆ ಫಿಲ್ ಮಾಡಬೇಕು ಅನ್ನೋದು ನಾನು ಡೀಟೇಲ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟು, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಮಾತಾಡಬೇಕಂದ್ರೆ, ಆಪ್ಷನ್ ಎಂಟ್ರಿ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಈ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಹಾಕುವಾಗ ನಿಮಗೆ ಸೀಕ್ರೆಟ್ ಕೀ ಕೊಡ್ತಾರಲ್ಲ, ಅದನ್ನು ಕೇರ್ಫುಲ್ ಹಾಕದೇ ಇದ್ದರೆ ನಿಮಗೆ ರಿಜೆಕ್ಟ್ ಆಗ್ತದೆ. ಅದಕ್ಕೆ ನಾನು ಹೇಗೆ ಅದನ್ನು ಕೇರ್ಫುಲ್ಲಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ಮತ್ತು ಎಲ್ಲರೂ 150 ಆಪ್ಷನ್ಸ್ ಅಂದರೆ ಚಾಯ್ಸಸ್ ಕೊಡಬೇಕು. ಅದು ಕೊಡಲೇಬೇಕು, ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಸಿ ಟಿ ಬರೆದಿದ್ದಾರೆ. ಅದಕ್ಕೆ ನಿಮಗೆ ನಿಮ್ಮ ಒಂದು ಸೀಟು ಬರದೇ ಇರ್ಬೋದು, ಬರಲೇದಕ್ಕೂ ಇಲ್ಲ. ಅದಕ್ಕೆ ನೀವು 150 ಆಪ್ಷನ್ಸ್ ಅಥವಾ ಚಾಯ್ಸಸ್ ಕೊಡಬೇಕು. ಅದು ಹೇಗೆ ಕೊಡಬೇಕು ಅನ್ನೋದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು.